ಈ ಬೆಳಗಿನ ಸಮಯದಲ್ಲಿ ಹೊರಹೊಮ್ಮೋ ವಿಶೇಷವಾದಂತಹ ಕಾಸ್ಮಿಕ್ ಕಿರಣಗಳಿಗೆ ರಾಹು ಗ್ರಹದಿಂದ ಉಂಟಾಗುವ ಸಮಸ್ಯೆಗಳನ್ನ ಸರ್ಪದೋಷಗಳನ್ನ ನಿವಾರಿಸುವಂತಹ ಶಕ್ತಿ ಇದೆ. ಇವರ ಹೆಸರು ಬೀನಾ ಸಂಜಯ್ ಕುಮಾರ್ ಜೈನ್ ಅಂತ. ಬಹು ವರ್ಷಗಳ ಕಾಲ ಇವರನ್ನು ಕಾಡಿದ ಸರ್ಪದೋಷದಿಂದ ಇವರು ವಿಚಿತ್ರವಾದಂತಹ ಕಷ್ಟಗಳನ್ನು ಕಾಣಬೇಕಾಯಿತಂತೆ. ಎಲ್ಲ ಸಮಸ್ಯೆನೇ ಇತ್ತು ಮನೆಯಲ್ಲಿ, ಫೈನಾನ್ಸ್ ಪ್ರಾಬ್ಲಮ್, ರಿಲೇಷನ್ ಪ್ರಾಬ್ಲಮ್, ಮೇಲ್ ಚೈಲ್ಡ್ ಇರಲಿಲ್ಲ. ಅದೊಮ್ಮೆ ಇವರು ಆ ವಿಚಿತ್ರ ಖಾನೆಯ ಬಗ್ಗೆ ತಿಳಿದರು, ಆ ಸ್ಥಳದಲ್ಲಿನ ಶಕ್ತಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ನಂತರ ಅಲ್ಲಿಗೆ ಹೋಗಿ ಸೂರ್ಯನಿಗೆ ನಮಿಸಿ ಮೂರು ಮೊಟ್ಟೆಗಳನ್ನು ಎಲೆಯ ಸಮೇತ ನೀರಿಗೆ ಬಿಟ್ಟರು. ಹಾಗೆ ಇಲ್ಲಿಗೆ ಬಂದು ಮೂರು ಮೊಟ್ಟೆಗಳನ್ನು ನೀರಿಗೆ ಬಿಟ್ಟು ಬಂದ ಒಂದೇ ವರ್ಷದಲ್ಲಿ ಒಂದು ವಿಸ್ಮಯ ನಡೆಯಿತು. ಆ ವಿಸ್ಮಯವೇ ಇವರ ಬಹು ವರ್ಷಗಳ ಬಯಕೆ ಈಡೇರಿದ್ದು. ಎಸ್ಟ್ರಾಲಜರ್ಸ್ಗೆ ಕನೆಕ್ಟ್ ಮಾಡಿದ್ರು, ಯಾರು ಮೇಲ್ ಬೇಬಿ ಅಂತ ಹೇಳಿರಲಿಲ್ಲ. ಓನ್ಲಿ ಫಿಮೇಲ್ಸ್, ಓನ್ಲಿ ಫಿಮೇಲ್ಸ್ ಅಂತ. ಮೇಲ್ ಬೇಬಿ ಆಗಲ್ಲ, ಯಾವ ದೋಸ ಇದೆ, ಸರ್ಪ್ ದೋಸ ಇದೆ ಅಂತ ಎಲ್ಲ ಹೇಳಿದ್ರು. ಆಮೇಲೆ ನಾವು ಎಲ್ಲ ಮುಗಿಸಿ ಬಂದಿದ್ದೀವಿ. ಆಮೇಲೆ ಒನ್ ಪಾಸಿಟಿವ್ ಸ್ಟಾರ್ಟ್ ಆಯಿತು ನಮ್ಮ ಲೈಫಲ್ಲಿ. ಬಿಸ್ನೆಸ್ ಇಂಪ್ರೂವ್ ಆಯಿತು, ಮಕ್ಳಿಗೆ ಎಜುಕೇಷನ್ ಭಾಗ್ಯ, ನನಗೆ ಗಂಡು ಮಗು ಆಯಿತು. ಅಸಲಿಗೆ ಬುದ್ಧಿಯನ್ನು ಸರಿಪಡಿಸಿ ಗುಣಶೀಲರನ್ನಾಗಿಸೋ ವಿಶೇಷವಾದಂತಹ ಕಾಸ್ಮಿಕ್ ಕಿರಣಗಳನ್ನು ಹೊರಹೊಮ್ಮೋ ಈ ಪ್ರದೇಶವಾದರೂ ಯಾವುದು ಎಂಬ ಪ್ರಶ್ನೆಗಳಿಗೆ ಉತ್ತರ ಗುಣಶೀಲ. ಈ ಸ್ಥಳದ ಹೆಸರು ಗುಣಶೀಲ ಅಂತ. ಇದು ಇರೋದು ತಮಿಳುನಾಡಿನ ತಿರುಚಿ ಜಿಲ್ಲೆಯ ಮುಸರಿ ತಾಲೂಕಿನಲ್ಲಿ. ಸ್ಥಳ ಬ್ರಹ್ಮನ ದೇವಾಲಯ ಇರುವಂತಹ ತಮಿಳುನಾಡಿನ ಈರೋಡು ಜಿಲ್ಲೆಯ ಈರೋಡು ತಾಲೂಕಿನ ಕೊಡುಮುಡಿಗೆ 80 ಕಿಲೋಮೀಟರ್ಗಳಾಗುತ್ತವೆ. ಸೋಮವಾರದ ಬೆಳಗಿನ ಸಮಯದಲ್ಲಿ ಕೊಡುಮುಡಿಯ ಕಾವೇರಿ ನದಿಯಲ್ಲಿ ಗೊಂಬೆಯನ್ನು ಹಿಡಿದು ಮಿಂದು ಗೊಂಬೆಯನ್ನು ನೀರಿನಲ್ಲಿ ಬಿಟ್ಟು ನಮ್ಮ ತಿಥಿಯನ್ನು ನಾವೇ ಆಚರಿಸಿಕೊಂಡು ಬ್ರಹ್ಮದೇವರ ದರ್ಶನ ಮಾಡಿ ಪುನರ್ಜನ್ಮ ಪಡೆದ ನಂತರ ಮಂಗಳವಾರದ ಬೆಳಗಿನ ಜಾವ ಗುಣಶೀಲಕ್ಕೆ ಬರಬೇಕು. ಹಾಗೆ ನಾವು ಕೊಡುಮುಡಿಯನ್ನು ಮಧ್ಯರಾತ್ರಿ ಬಿಟ್ಟು ಬೆಳಗಿನ ಜಾವಕ್ಕೆ ಸರಿಯಾಗಿ ಗುಣಶೀಲಕ್ಕೆ ಬಂದೆವು. ಇಲ್ಲಿನ ಕಾವೇರಿ ನದಿಯಲ್ಲಿ ಮಿಂದೆವು. ಸರ್ಪದೋಷದ ನಿವಾರಣೆ ಸೇರಿದಂತೆ ನಾನಾ ಸಮಸ್ಯೆಗಳ ನಿವಾರಣೆಗೆ ಒಟ್ಟು ಮೂರು ಮೊಟ್ಟೆಗಳನ್ನು ನೀರಿನಲ್ಲಿ ಬಿಡಬೇಕು. ಹೀಗೆ ಮೂರು ಬಾರಿ ಮಾಡಬೇಕು. ಹೀಗೆ ಮಾಡುವುದರಿಂದ ವಿಶೇಷವಾದಂತಹ ಕಾಸ್ಮಿಕ್ ಕಿರಣಗಳು ಮೊಟ್ಟೆಯ ಮೂಲಕ ಮೆದುಳನ್ನು ಸೇರುತ್ತವೆ, ಸಮಸ್ಯೆಗಳನ್ನು ನಿವಾರಿಸುತ್ತವೆ. ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಹೀಗೆ ಇಲ್ಲಿ ನೀರಿನಲ್ಲಿ ಬಿಟ್ಟ ಮೊಟ್ಟೆಗಳು ಎಲೆಗಳು ತಿರುಚಿಯ ಶ್ರೀರಂಗನ ಅಂದರೆ ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗುತ್ತವೆ. ಅಲ್ಲಿ ಮೊದಲಿಗೆ ಆದಿಶೇಷನು ಮೊಟ್ಟೆಗಳನ್ನು ಸ್ವೀಕರಿಸಿ ನಮ್ಮನ್ನು ವಿಷ್ಣುವಿನ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತೆ, ದೋಷಗಳನ್ನು ನಿವಾರಣೆ ಮಾಡುತ್ತೆ. ಯು ಆರ್ ಲೀವಿಂಗ್ ಎ 3 eggs ಮೂವಿಂಗ್ ಫ್ರಮ್ ದಟ್ ಗುಣಶೀಲ ಇನ್ ದ ರಿವರ್ ರೀಚಿಂಗ್ ಶ್ರೀರಂಗ ಆದಿಶೇಷ. ಇಟ್ ಇಸ್ ಟೇಕಿಂಗ್ ಇಟ್ ಆಸ್ ಅ ಫುಡ್ ಅಂಡ್ ಲೀವಿಂಗ್ ಯು ಟು ಮೀಟ್ ವಿಷ್ಣು. The Vishnu is umbilical cord, is a lotus. In that lotus, Brahma and Lakshmi is sitting there. What you are leaving a beetle leaf, reach them and invite them to your home. Because you need a Lakshmi and Brahma. It comes to your home, automatically everything will be clear. ಈ ಕಾವೇರಿ ನದಿಯಲ್ಲಿ ಎಲೆಯ ಸಮೇತ ಮೂರು ಮೊಟ್ಟೆಗಳನ್ನು ಬಿಟ್ಟ ನಂತರ ಇಲ್ಲಿನ ಬಹಳಷ್ಟು ಪುರಾತನವಾದ ಶಿವನ ದೇವಾಲಯಕ್ಕೆ ಹೋಗಬೇಕು. ಓಂ ಶಿವಾಯ, ಓಂ ಶಿವಾಯ, ಓಂ ಶಿವಾಯ.
ಬಹಳಷ್ಟು ಪುರಾತನವಾದ ಇಲ್ಲಿನ ಶಿವಲಿಂಗ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದೆ. ಇಲ್ಲಿ ಸರ್ಪದೋಷವನ್ನು ನಿವಾರಿಸೆಂದು, ಸಮಸ್ಯೆಗಳನ್ನ ಕಾಯಿಲೆಗಳನ್ನ ಪರಿಹರಿಸೆಂದು 1 ಗಂಟೆಗಳ ಕಾಲ ಧ್ಯಾನ ಮಾಡಬೇಕು. ಅಸಲಿಗೆ ಇದೇ ಗುಣಶೀಲ ಊರಿನಲ್ಲಿ ಇರುವಂತಹ ಈ ವಿಚಿತ್ರ ಖಾನೆಯ ಸಂಗತಿಯಾದರೂ ಏನು ಎಂಬ ನಮ್ಮ ಪ್ರಶ್ನೆಗೆ ಉತ್ತರ ಇದು ಶ್ರೀ ವೆಂಕಟಾಚಲಪತಿ ಸನ್ನಿಧಾನ. ಇದು ಅದ್ಭುತಗಳನ್ನು ಸೃಷ್ಟಿಸೋ ತಾಣ, ವಿಸ್ಮಯಕಾರಿ ತಾಣ. ಇದು ಕೇವಲ ದೇವಸ್ಥಾನವಲ್ಲ, ಇದು ಹುಚ್ಚನ್ನು ನಿವಾರಿಸೋ ವಿಸ್ಮಯಕಾರಿ ದವಾಖಾನೆ. ಹುಚ್ಚನ್ನು ನಿವಾರಿಸಲು ಇಲ್ಲಿ ಒಂದು ಔಷಧ ಸಿಗುತ್ತೆ. ಅಂತಹ ಔಷಧದಿಂದ ಇಲ್ಲಿಗಾಗಲೇ ಸಹಸ್ರಾರು ಹುಚ್ಚರು ಗುಣಶೀಲರಾಗಿದ್ದಾರೆ, ಆಗುತ್ತಿದ್ದಾರೆ. ಇಲ್ಲಿ ನೀಡುವ ಔಷಧಿಯಾದರೂ ಯಾವುದು ಎಂಬ ನಮ್ಮ ಪ್ರಶ್ನೆಗೆ ಉತ್ತರ, ಶ್ರೀ ವೆಂಕಟಾಚಲಪತಿಗೆ ಅಭಿಷೇಕ ಮಾಡಿದ ಕಾವೇರಿ ನೀರೇ ಇಲ್ಲಿನ ದಿವ್ಯ ಔಷಧ. ಅಂತಹ ನೀರನ್ನು ಹುಚ್ಚು ಹಿಡಿದ ಜನರ ಮುಖಗಳಿಗೆ ಹಾಕಲಾಗುತ್ತೆ. ತಮಿಳುನಾಡಿನ ಸರ್ಕಾರಿ ಆಸ್ಪತ್ರೆಗಳೇ ಹುಚ್ಚನ್ನು ನಿವಾರಿಸಿಕೊಳ್ಳಲು ಈ ಸ್ಥಳವನ್ನು ಸೂಚಿಸುತ್ತವೆ. ಸರ್ಕಾರವೂ ಸಹ ಹುಚ್ಚರಿಗಾಗಿ ಒಂದು ವಿಶೇಷವಾದಂತಹ ಕೇಂದ್ರವನ್ನು ಇಲ್ಲಿ ತೆರೆದಿದೆ. ಹುಚ್ಚನ್ನು ನಿವಾರಿಸುವಲ್ಲಿ ಜೊತೆಗೆ ವಿಚಿತ್ರ ಕಾಯಿಲೆಗಳನ್ನು ನಿವಾರಿಸುವಲ್ಲಿ ಇದು ಹೆಸರುವಾಸಿಯಾಗಿದೆ. ಗುಣಶೀಲ ಎಂದರೆ ಸಂಪೂರ್ಣವಾಗಿ ಗುಣವಾಗುವುದು ಎಂದರ್ಥ. ಹೆಸರಿಗೆ ತಕ್ಕಂತೆ ಇಲ್ಲಿ ವಿಸ್ಮಯಗಳು ನಡೆಯುತ್ತವೆ ನಡೆಯುತ್ತಿವೆ. ಈ ಇಡೀ ಪ್ರದೇಶದಲ್ಲಿ ಬೀಳುವ ವಿಸ್ಮಯಕಾರಿ ಕಾಸ್ಮಿಕ್ ಕಿರಣಗಳು ರಾಹುವಿಗೆ ಸಂಬಂಧಿಸಿದ, ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ, ಸರ್ಪದೋಷವನ್ನು ಪರಿಹರಿಸುತ್ತೆ, ಒಳಿತನ್ನು ಕರುಣಿಸುತ್ತೆ. ತಮಿಳುನಾಡಿನ ತಿರುಚಿ ಜಿಲ್ಲೆಯ ಮುಸರಿ ತಾಲೂಕಿನ ಗುಣಶೀಲ ಗ್ರಾಮ ಹೆಸರಿಗೆ ತಕ್ಕಂತೆ ಕಷ್ಟಗಳನ್ನ ದೂರಾಗಿಸೋ, ಕಾಯಿಲೆಗಳನ್ನ ಗುಣಪಡಿಸೋ, ಸರ್ಪದೋಷ ಹಾಗೂ ರಾಹು ಗ್ರಹದ ಸಮಸ್ಯೆಗಳನ್ನ ನೀಗೋ ತಾಣವಾಗಿದೆ.